ಗಂಟ್ ಪಿಂಡ ಕೆಲಸ ಸಿಗ್ತಾನೋ? ಹುಡುಕ್ತಾ ಇದ್ದೀನಪ್ಪ. ಬರೀ ಕನ್ನಡ ಕನ್ನಡ ಅಂದ್ಕೊಂಡಿದ್ರೆ ಈ ಜನದಲ್ಲಿ ನಿನಗೆ ಕೆಲಸ ಸಿಕ್ಕಲ್ಲ. ಆ ಪಕ್ಕದ ಮೇಲೆ ಕೊಟ್ರೇಶನ್ ನೋಡು, ಹಿಂದಿ ಭಾಷೆ ಕಲ್ಕೊಂಡು ಬೇರೆ ರಾಜ್ಯಕ್ಕೆ ಕೆಲ್ಸಕ್ಕೆ ಹೋಗಿದ್ದೇನೆ. ನೀನು ಇದೆಯಾ ಅಪ್ಪ? ನಾ ಎಲ್ಲಿಗೂ ಹೋಗಲ್ಲ, ನಾನು ಯಾವ ಭಾಷೆನೂ ಕಲಿಯಲ್ಲ. ನಾ ಇಲ್ಲೇ ಇದ್ದು ನಮ್ಮ ಭಾಷೆಲ್ಲೇ ಏನಾರು ಕಡ್ದು ಗುಡ್ಡೆ ಹಾಕ್ತೀನಿ. ನೀನು ಈ ಜನದಲ್ಲಿ ಉದ್ದಾರ ಆಗಲ್ಲ, ಅಯೋಗ್ಯ ಅಯೋಗ್ಯ. ರಾಜ್ಯದಲ್ಲಿ ಹೆಚ್ಚಾದ ನಿರುದ್ಯೋಗ ಸಮಸ್ಯೆ, ಕಂಗೆಟ್ಟ ಯುವ ಜನತೆ, ಇದಕ್ಕೆ ನಾನೇ ಲೈವ್ ಎಕ್ಸಾಂಪಲ್ಲು. ನನ್ನ ಜೀವನ ಕೆಲಸ ಹುಡುಕದಲ್ಲೇ ಕಳೆದೋಗ್ತಾ ಇದೆ. ಬೇಕಾಗಿದ್ದಾರೆ ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದಿರುವ ಕಂಪನಿಯ ಕಚೇರಿ ಕೆಲಸಕ್ಕೆ ಸೂಕ್ತ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ಡೆಸರ್ಟಲ್ಲಿ ಬಿಸ್ಲರಿ ಬಾಟಲ್ ಸಿಕ್ತಂಗಾಯ್ತು. ಅತಿ ಆಕರ್ಷಕ ಸಂಬಳ ಕೊಡಲಾಗುವುದು. ಆಯ್ತು ಕೊಡಿ, ಇಸ್ಕೊಳ್ಳೋಣ. ಅರ್ಹತೆ, ದೇವರೇ ಕಾಪಾಡಪ್ಪ. ಗಲ್ಲಿ ಕ್ರಿಕೆಟ್ನಲ್ಲಿ 35 ಸರಾಸರಿಯಲ್ಲಿ ರನ್ ಗಳಿಸಿರಬೇಕು. ಎಸ್, ಜೀವನದಲ್ಲಿ ಫಸ್ಟ್ ಟೈಮ್ ಪರ್ಸೆಂಟೇಜ್ ಮ್ಯಾಚ್ ಆಗ್ತಿರೋದು. ನಾಯಿ ಥರ ನಿಯತ್ತಿನವರಾಗಿರಬೇಕು, ಅನುಮಾನನೇ ಬೇಡ. ಕತ್ತೆ ರೀತಿ ದುಡಿಯುವವರಾಗಿರಬೇಕು. ಆಯ್ತು ದುಡಿಯೋಣ. ಎಸ್ ಪದವನ್ನು ಮಾತ್ರ ಉಪಯೋಗಿಸಬೇಕು, ನೋ ಪದವನ್ನು ಎಂದೂ ಉಪಯೋಗಿಸಬಾರದು. ಎಸ್, ಆಲ್ ರೈಟ್, ಮುಂದುಕೋಣ. ಕುರಿಗಳ ಜೊತೆ ವ್ಯವಹರಿಸುವಷ್ಟು ಕಮ್ಯುನಿಕೇಷನ್ ಸ್ಕಿಲ್ ಇರತಕ್ಕದ್ದು. ರೀಫಿಲ್ ಇಲ್ಲದ ಪೆನ್ ಕೊಟ್ಟರೂ ಕ್ಯಾಪ್ ತೆಗೆಯದೆ ಮಾರುವಷ್ಟು ಕೌಶಲ್ಯ ಹೊಂದಿರಬೇಕು. ಆಯ್ತು ಮಾರೋಣ. ಒಂದು ವೇಳೆ ಅಪಘಾತ ಸಂಭವಿಸಿ ICUನಲ್ಲಿದ್ದರೂ ಅರ್ಧ ಗಂಟೆ ವಿಶ್ರಾಂತಿ ಪಡೆದು ಕಚೇರಿ ಕೆಲಸಕ್ಕೆ ಬರುವಂತರಾಗಿರಬೇಕು. ಕಾಯಕವೇ ಕೆಲಸ, ಹೋಗೋಣ. ಮೌಂಟ್ ಎವರೆಸ್ಟ್ ಅನ್ನು ಯಾವುದೇ ಸೇಫ್ಟಿ ಇಲ್ಲದೆ ಹತ್ತು ಎಂದರೂ ಹಿಂದು ಮುಂದು ಯೋಚಿಸದೆ ಹತ್ತುವಂತರಾಗಿರಬೇಕು. ಆಯ್ತು ಹತ್ತೋಣ. ತಮಗೆ ಇಷ್ಟ ಬಂದವರಿಗೆ ಪ್ರಮೋಷನ್ ಕೊಟ್ಟರೆ ಅದನ್ನು ಪ್ರಶ್ನಿಸುವಂತಿಲ್ಲ, ಮೂಕರಂತೆ ವರ್ತಿಸಬೇಕು. ನೋ ಕಮೆಂಟ್ಸ್, ಮುಂದುಕೋಣ. ಕಂಪನಿ ಅಧಿಕ ಲಾಭ ಪಡೆದು ಮಾಲೀಕರು ಹೊಸ ಕಾರು ಖರೀದಿಸಿದಾಗ ಹೊಟ್ಟೆ ಕಿಚ್ಚು ಪಡುವಂತಿಲ್ಲ, ಸಂಬಳ ಹೆಚ್ಚಿಸುವಂತೆ ಬೇಡಿಕೆ ಇಡುವಂತಿಲ್ಲ, ಕುರುಡರಂತೆ ವರ್ತಿಸಬೇಕು. ನನಗೇನು ಗೊತ್ತೇ ಇಲ್ಲಪ್ಪ. ವಿಶೇಷ ಸೂಚನೆ, ಮೇಲೆ ಕೊಟ್ಟಿರುವ ಯಾವುದೇ ಅರ್ಹತೆ ಇಲ್ಲದಿದ್ದರೂ ಪರವಾಗಿಲ್ಲ, ಕಡ್ಡಾಯವಾಗಿ ಹಿಂದಿ ಭಾಷೆ ಬರಬೇಕು.